ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಬೋಳಗ ಆಳಂದ ರೋಡ್ ಕಲಬುರಗಿ ಇಂದು ಬಾಲಿವುಡ್ ನಟಿ ಜರೀನ್ ಖಾನ್ ಹುಟ್ಟುಹಬ್ಬ ಬಾಲಿವುಡ್ ನಟಿಗೆ ಸುದ್ದಿ ಸಮಯದ ವಿಶ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಜಿಲ್ಲೆಯ ಎಲ್ಲಾ 9 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಮತ ಎಣಿಕೆ ನಾಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕಲಬುರಗಿ ಜಿಲ್ಲೆಯ ಎಲ್ಲಾ 9 ವಿಧಾನಸಭೆ ಕ್ಷೇತ್ರಗಳ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಅಂದರೆ ಮೇ 15 ರಂದು ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗಣಿತ ವಿಭಾಗದಲ್ಲಿ ಅಬಜಲಪುರ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಚಿಂಚೋಳಿ, ಒಳಾಂಗಣ ಕ್ರೀಡಾಂಗಣದಲ್ಲಿ ಚಿತ್ತಾಪುರ ಮತ್ತು ಸೇಡಂ, ಕನ್ನಡ ವಿಭಾಗದಲ್ಲಿ ಕಲಬುರಗಿ ದಕ್ಷಿಣ ಮತ್ತು ಉತ್ತರ, ಪರೀಕ್ಷಾಂಗ ವಿಭಾಗದಲ್ಲಿ ಕಲಬುರಗಿ ಗ್ರಾಮೀಣ ಮತ್ತು ಜೇವರಗಿ, ಪರೀಕ್ಷಾ ಭವನದಲ್ಲಿ ಆಳಂದ ಕ್ಷೇತ್ರದ ಮತ ಎಣಿಕೆ ನಡೆಯಲಿದೆ. ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿದ ನಂತರ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಾದ ಆರ್ ವೆಂಕಟೇಶ್ ಕುಮಾರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸಿದ್ಧತೆಯ ಬಗ್ಗೆ ಮಾಹಿತಿ ನೀಡಿದರು. ಈಗ ಫೈನಲ್ ಆಗಿ ಪರ್ಸೆಂಟೇಜ್ ಪೋಲಿಂಗ್ ಪರ್ಸೆಂಟೇಜ್ ಕೂಡ ಸಿಕ್ಕಿತ್ತು. ಈಚ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಕನ್ಫರ್ಮ್ ಮಾಡಿ ಮತ್ತೆ ಇಆರ್ಎಂ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಕೂಡ ಕ್ರಿಯೇಟ್ ಮಾಡಿದ್ವಿ. ಇದು ಪ್ರಕಾರ ಫೈನಲ್ ಪರ್ಸೆಂಟೇಜ್ 62.60 ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಇದೆ. ಅಫಜಲ್ಪುರ್ನಲ್ಲಿ 67.45 ಪರ್ಸೆಂಟೇಜ್ ಇದೆ ಮತ್ತು ಜೇವರ್ಗಿನಲ್ಲಿ 68.58 ಪರ್ಸೆಂಟೇಜ್ ಇದೆ. ಚಿತ್ತಾಪುರ್ನಲ್ಲಿ 60.34 ಪರ್ಸೆಂಟೇಜ್ ಇದೆ. ಸೇಡಂನಲ್ಲಿ 73.34, ಇದು ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಸೇಡಂನಲ್ಲಿ. ಚಿಂಚೋಳಿನಲ್ಲಿ 68.47 ಪರ್ಸೆಂಟೇಜ್. ಗುಲ್ಬರ್ಗಾ ರೂರಲ್ ಗ್ರಾಮೀಣದಲ್ಲಿ 60.34 ಪರ್ಸೆಂಟೇಜ್. ಗುಲ್ಬರ್ಗಾ ದಕ್ಷಿಣದಲ್ಲಿ 52.46 ಮತ್ತು ಗುಲ್ಬರ್ಗಾ ಉತ್ತರದಲ್ಲಿ 49.99 ಪರ್ಸೆಂಟೇಜ್ ಇದೆ. ಆಳಂದ್ರಲ್ಲಿ 68.20 ಪರ್ಸೆಂಟೇಜ್. ಸೊ ಇದು ಇಟ್ಸ್ ಎ ಕಾಮನ್ ಟ್ರೆಂಡ್ ಅರ್ಬನ್ ಏರಿಯಾನಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಬೆಳಗಾಂ ಆಗಲಿ ಬೆಂಗಳೂರು ಆಗಲಿ ಎಲ್ಲ ಕಡೆನೂ ಪರ್ಸೆಂಟೇಜ್ ನಮ್ಮದು ಕೂಡ ಗುಲ್ಬರ್ಗಾ ಪರ್ಟಿಕ್ಯುಲರ್ ಆಗಿ ಅರ್ಬನ್ ಪ್ಲೇಸಸ್ನಲ್ಲಿ ನಗರ ಸಿಟಿನಲ್ಲಿರೋ ಎರಡು ಇದರಲ್ಲಿ
ತುಂಬಾ ಕಮ್ಮಿ ವೋಟಿಂಗ್ ಪರ್ಸೆಂಟೇಜ್ ರೆಕಾರ್ಡ್ ಆಗಿದೆ. ದಕ್ಷಿಣದಲ್ಲಿ 52.46 46 ಮತ್ತೆ ಗುಲ್ಬರ್ಗ ಉತ್ತರದಲ್ಲಿ 49.99 ಸೊ ಇದು ಫೈನಲ್ ಪರ್ಸೆಂಟೇಜ್. ಈಗಾಗಲೇ ಇವಿಎಂ ಸಲ ಕೂಡ ಎಲ್ಲ ಡಿಮಸ್ಟಿಂಗ್ ಮುಗಿದು ನಿನ್ನೆ ಬೆಳಗಿನ ಅರ್ಲಿ ಮಾರ್ನಿಂಗ್ 13th ನೈಟ್ ಎಲ್ಲ ಇವಿಎಂಸ್ ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇನ್ಕ್ಲೂಡಿಂಗ್ ವಿವಿ ಪ್ಯಾಟ್ಸ್ ಪೂರ್ತಿ ತಂದು ಇಲ್ಲಿ ಸ್ಟೋರ್ ಮಾಡಿದ್ವಿ. ಸೆಕ್ಯೂರಿಟಿ ಕೂಡ ವೆರಿ ಟೈಟ್ ಸೆಕ್ಯೂರಿಟಿ ಮಾಡಿದ್ವಿ. 3-layer ಸೆಕ್ಯೂರಿಟಿ ಪ್ಯಾರಾಮಿಲಿಟರಿ ಫೋರ್ಸಸ್ ಸಿವಿಲ್ ಫೋರ್ಸಸ್ ಎಲ್ಲ ಸೇರಿ 3-layer ಸೆಕ್ಯೂರಿಟಿ ಕೂಡ ಮಾಡಿದ್ವಿ. ಮತ್ತೆ ಕೌಂಟಿಂಗ್ ಹಾಲ್ ಅರೇಂಜ್ಮೆಂಟ್ಸ್ ಕೂಡ ಈಗಾಗಲೇ ಪೂರ್ತಿ ಕಂಪ್ಲೀಟ್ ಆಗಿದೆ. ಕೌಂಟಿಂಗ್ ಏಜೆಂಟ್ಗಳು ಕೂಡ ಯಾರ್ಯಾರು ಕೌಂಟಿಂಗ್ ಏಜೆಂಟ್ ಸಂಬಂಧಪಟ್ಟವರಿಗೆ ಪಾಸ್ಗಳು ಇಶ್ಯೂ ಆಗಿದೆ, ಎಲೆಕ್ಷನ್ ಏಜೆಂಟ್ ಕ್ಯಾಂಡಿಡೇಟ್ಗಳು ಕೂಡ ಪಾಸ್ ಇಶ್ಯೂ ಆಗಿದೆ. ಮತ್ತೆ ಕೌಂಟಿಂಗ್ ಟೇಬಲ್ಸ್ ಎಲ್ಲ ವ್ಯವಸ್ಥೆನೂ ಆಗಿದೆ. ಸಿಸಿಟಿವಿ ಕ್ಯಾಮರಾಸ್ ಎಲ್ಲ ಕಡೆನೂ ಫಿಕ್ಸ್ ಮಾಡಿದ್ವಿ. ಈಚ್ ಕೌಂಟಿಂಗ್ ಹಾಲ್ನಲ್ಲಿ ಸಿಸಿಟಿವಿ ಕ್ಯಾಮರಾಗಳು ಕೂಡ ಫಿಕ್ಸ್ ಮಾಡಿದ್ವಿ. ಬಟ್ ಈಗಾಗಲೇ ನಮಗೆ ಎಲೆಕ್ಷನ್ ಕಮಿಷನರ್ ಡೈರೆಕ್ಷನ್ ಬಂತು, ಪ್ರತಿ 2 ಟೇಬಲ್ಗೂ ಒಂದು ಸಿಸಿಟಿವಿ ಕ್ಯಾಮರಾ ಫಿಕ್ಸ್ ಮಾಡಬೇಕಂದು ಈಗ ಆ ಕೆಲಸ ಕೂಡ ಶುರುವಾಗಿದೆ. ಸೊ ಕೌಂಟಿಂಗ್ಗೆ ಸಂಬಂಧಪಟ್ಟ ಎಲ್ಲ ಸಿದ್ಧತೆಗಳು ಆಗಿದೆ, ಇನ್ಕ್ಲೂಡಿಂಗ್ ಪೋಸ್ಟಲ್ ಬ್ಯಾಲೆಟ್. ಪೋಸ್ಟಲ್ ಬ್ಯಾಲೆಟ್ ಕೂಡ ಸುಮಾರು ಪೋಸ್ಟಲ್ ಬ್ಯಾಲೆಟ್ಸ್ ಎಲ್ಲ ಈ 2 ಕ್ಷೇತ್ರ ಪರ್ಟಿಕ್ಯುಲರ್ ಆಗಿ ನಾರ್ತ್ ಸೌತ್ನಲ್ಲಿ 3,000 ಹೆಚ್ಚು ಪೋಸ್ಟಲ್ ಬ್ಯಾಲೆಟ್ಸ್ ಇದೆ. ಮತ್ತು ನಾರ್ತ್ನಲ್ಲಿ ಕೂಡ 2,500 ಪೋಸ್ಟಲ್ ಬ್ಯಾಲೆಟ್ಸ್ ಇದೆ. ಉಳಿದ ಕಡೆ ಎಲ್ಲ 1,000 ರೇಂಜ್ನಲ್ಲಿ 1,000 ರೇಂಜ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ಸ್ ಇದೆ. ಸೊ ಪೋಸ್ಟಲ್ ಬ್ಯಾಲೆಟ್ಸ್ ಮಾಡೋಕ್ಕೆ ಕೂಡ ಪೂರ್ತಿ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಮತ್ತು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಪ್ರಕಾರ ಒಂದು ಸೆಂಟ್ರ್ ಲಾಟ್ರಿ ಮೂಲಕ ಒಂದು ಪೋಲಿಂಗ್ ಸ್ಟೇಷನ್ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ತೆಗೆದು ವಿವಿ ಪ್ಯಾಟ್ ಮತದಾನ ಖಾತ್ರಿ ಯಂತ್ರ ಅದರದ ಸ್ಲಿಪ್ ಕೂಡ ಕೌಂಟ್ ಮಾಡಬೇಕು. ಇನ್ ಅಡಿಷನ್ ಟು ವಿವಿ ಪ್ಯಾಟ್ ಅನ್ನೋ ಒಂದು ಡೈರೆಕ್ಷನ್ ಇದೆ. ಸೊ ಲಾಟ್ರಿ ಮೂಲಕ ಅವತ್ತು ಬೆಳಿಗ್ಗೆ ಕೌಂಟಿಂಗ್ ಮುಗಿದ ಮೇಲೆ, ರೆಗ್ಯುಲರ್ ಕೌಂಟಿಂಗ್ ಮುಗಿದ ಮೇಲೆ ಒಂದು ಅಬ್ಸರ್ವರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ಇದರಲ್ಲಿ ಅವ್ರ ಮುಂಚೆ ಒಂದು ಸೆಲೆಕ್ಟೆಡ್ ಆಗಿ ಒಂದು ಪೋಲಿಂಗ್ ಸ್ಟೇಷನ್ ಅನ್ನು ಲಾಟ್ರಿ ಮೂಲಕ ತೆಗೆದು ಅವರಿಗೆ ವಿವಿ ಪ್ಯಾಟ್ ಮತದಾನ ಖಾತ್ರಿ ಯಂತ್ರದಲ್ಲಿ ಇರುವ ವೋಟರ್ ಸ್ಲಿಪ್ ಕೌಂಟ್ ಮಾಡಿ ಟ್ಯಾಲಿ ಮಾಡ್ತೀವಿ. 2 ಇದು ಕರೆಕ್ಟ್ ಇದೆಯಾ, ಇವಿಎಂನಲ್ಲಿ ಸಿಯುನಲ್ಲಿ ಇರೋದು ಇದು ಟ್ಯಾಲಿ ಇದೆಯಾ ಅಲ್ವಾ ಎಂದು ಕೌಂಟ್ ಮಾಡಿ ಅಲ್ಲಿ ತೋರಿಸ್ತೀವಿ. ನಾಳೆ ಬೆಳಿಗ್ಗೆ 8 ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಪ್ರತಿ ಎಣಿಕೆ ಕೇಂದ್ರದಲ್ಲಿ 14 ಟೇಬಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿ 2 ಟೇಬಲ್ಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಮಾಧ್ಯಮ ಕೇಂದ್ರ ಸ್ಥಾಪಿಸಿ ಪ್ರತಿ ಸುತ್ತಿನ ಎಣಿಕೆಯ ಫಲಿತಾಂಶ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ವೈಫೈ ಸೌಲಭ್ಯ ಕಲ್ಪಿಸಲಾಗಿದೆ. ಇದೇ ಮೊದಲ ಬಾರಿಗೆ ರಾಜ್ಯ ಚುನಾವಣೆಯಲ್ಲಿ ಮತ ಖಾತರಿ ಯಂತ್ರ ಅಂದರೆ ವಿವಿ ಪ್ಯಾಟ್ ಅಳವಡಿಸಲಾಗಿದೆ. ಮತ ಎಣಿಕೆ ಸಂದರ್ಭದಲ್ಲಿ ಒಂದು ವಿಧಾನಸಭೆ ಮತಕ್ಷೇತ್ರದ ಒಂದು ಮತಗಟ್ಟೆಯ ವಿದ್ಯುನ್ಮಾನ ಮತಯಂತ್ರ ಅಂದರೆ ಇವಿಎಂ ಮತ್ತು ವಿವಿ ಪ್ಯಾಟ್ಗಳಲ್ಲಿ ದಾಖಲಾದ ಮತಗಳನ್ನು ಹೋಲಿಸಿ ನೋಡಲಾಗುವುದು. ಈ ಮೂಲಕ ಎರಡು ಯಂತ್ರಗಳಲ್ಲಿ ಸರಿಸಮನಾದ ಮತಗಳು ಬಿದ್ದ ಬಗ್ಗೆ ಅಭ್ಯರ್ಥಿ ಮತ್ತು ಪಕ್ಷಗಳ ಏಜೆಂಟರುಗಳ ಸಂದೇಹ ನಿವಾರಿಸಲಾಗುವುದು. ಈ ಮಾದರಿ ಪ್ರಕ್ರಿಯೆಗಾಗಿ ಆಯಾ ಕ್ಷೇತ್ರದ ಒಂದೊಂದು ಮತಗಟ್ಟೆಗಳನ್ನು ಲಾಟರಿ ಮೂಲಕ ಆರಿಸಲಾಗುವುದು. ಅಂಚೆ ಮತಪತ್ರಗಳ ಎಣಿಕೆಗಾಗಿ 2 ಪ್ರತ್ಯೇಕ ಟೇಬಲ್ಗಳನ್ನು ಅಳವಡಿಸಲಾಗಿದೆ. ದಕ್ಷಿಣ ಕ್ಷೇತ್ರದಲ್ಲಿ 3,000, ಉತ್ತರ ಕ್ಷೇತ್ರದಲ್ಲಿ 2,500 ಅಂಚೆ ಮತದಾರರಿದ್ದು, ಎಲ್ಲ 9 ಕ್ಷೇತ್ರಗಳಲ್ಲಿ 12,000 ಅಂಚೆ ಮತದಾರರಿದ್ದಾರೆ. ಅಂಚೆ ಮತ ಈಗಾಗಲೇ ಇದು ಫೆಸಿಲಿಟೇಷನ್ ಸೆಂಟರ್ಸ್ ಎಲ್ಲ 6 ಆಫೀಸ್ನಲ್ಲೂ ಮಾಡಿದ್ವಿ. ಒಂದು 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು 3 ದಿವಸ ಮಾಡಿದ್ವಿ. ಮೋರ್ ದೆನ್ ಆಲ್ಮೋಸ್ಟ್ 95%ಗಿಂತ ಹೆಚ್ಚು ಮತದಾನ ಆಲ್ರೆಡಿ ಆಗ್ಬಿಟ್ಟಿದೆ ಆ 3 ದಿವಸದಲ್ಲಿ. ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಎಷ್ಟು ಪೋಸ್ಟಲ್ ನಾವು ಇಶ್ಯೂ ಮಾಡ್ತೀವೋ ಅದರಲ್ಲಿ 95% ಆರನೇ ತಾರೀಕೆಲ್ಲ ಕ್ಯಾಸ್ಟ್ ಆಗಿ ಅವರು ಎಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಮಾಡಿ ಹೋದರು. ಅದು ಪೋಸ್ಟಲ್ ಬ್ಯಾಲೆಟ್ಗೆ ಈಗ 2 ಟೇಬಲ್ ಮಾಡ್ತಾ ಇದ್ದೀವಿ. ಬಟ್ ಕೆಲವು ಜಾಸ್ತಿ ಇರೋ ಕಡೆ 3 ಟೇಬಲ್ನಲ್ಲಿ ಕೌಂಟಿಂಗ್ ಮಾಡ್ತೀವಿ. 3 ಟೇಬಲ್ ಹಾಕಿದ್ವಿ. ಸೊ ಅದು 6 ಟೇಬಲ್ ಹತ್ರನೇ ಇರ್ತದೆ. ಸೊ 6 ಮತ್ತು ಅಬ್ಸರ್ವರ್ ಸೂಪರ್ವಿಷನಲ್ಲಿ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಆಗ್ತದೆ. ಸ್ಟಾರ್ಟಿಂಗಿಂದ ಶುರು ಮಾಡ್ತೀವಿ. ಬಟ್ ಅದು ಟೈಮ್ ತರುತ್ತೆ, ಯಾಕಂದರೆ ಸೌತ್ನಲ್ಲಿ 3,000 ಓಟ್ ಇದೆ, 3,000 ಹೆಚ್ಚು. ನಾರ್ತ್ನಲ್ಲಿ 2,000 ಹೆಚ್ಚು ಓಟ್ ಇದೆ. ಸೊ ಮೊದಲಿಂದ ಶುರು ಮಾಡ್ತೇವೆ. 1.5-2 ತಾಸು ಆಗ್ತದೆ ಕೌಂಟಿಂಗ್ ಮುಗಿಯೋಕೆ. ಎಲ್ಲ ಪೇಪರ್ ಎಲ್ಲ ನೋಡಬೇಕು, ಡಿಕ್ಲರೇಷನ್ ಕರೆಕ್ಟಾಗಿ ಸೈನ್ ಮಾಡಿದಾರೆ ಚೆಕ್ ಮಾಡಬೇಕು. ಇದೆಲ್ಲ ಮಾಡಿಕೊಂಡೆ ಫೈನಲ್ ಕೌಂಟಿಂಗ್ ಆಗ್ತದೆ. ಒಟ್ಟೊಟ್ಟಿಗೆ ನಡೀತದೆ, ಇಲ್ಲ ಇಲ್ಲ, ಬಟ್ ಆ ಥರ ಮಾಡೋದು ಒಟ್ಟಿಗೆ ನಡೀತದೆ, ಪ್ಯಾರಲಾಗಿ ನಡೀತದೆ. 2 ಒಂದೇ ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ. ಹೌದು, ಈ ಬೇರೆ ಟೀಮ್ ಎಕ್ಸ್ಟ್ರಾ ಇರ್ತದೆ. ಈ 14 ಟೇಬಲ್ ಕೊಡ್ತೀವಿ,
14 ಟೇಬಲ್ ಇವಿಎಂ ಕೌಂಟಿಂಗ್ ಮತ್ತೆ 2 ಅಥವಾ 3 ಟೇಬಲ್ ನಂಬರ್ ಆಫ್ ಪೋಸ್ಟಲ್ ಬ್ಯಾಲೆಟ್ ಜಾಸ್ತಿ ಇರೋ ಕಡೆ 3 ಟೇಬಲ್ ನಂಬರ್ ಆಫ್ ಇದು 1000 ರೇಂಜ್ ನಲ್ಲಿ ಇರೋದು 2 ಟೇಬಲ್ ಕೊಡ್ತೀವಿ ಇದು 2 ಟೇಬಲ್ ಸೆಪರೇಟ್ ಇರುತ್ತೆ ಇದಕ್ಕೆ ಕೌಂಟಿಂಗ್ ಏಜೆಂಟ್ ಸೂಪರ್ವೈಸರ್ ಮೈಕ್ರೋ ಅಬ್ಸರ್ವರ್ ಇವರೆಲ್ಲ ಸೆಪರೇಟ್ ಇರ್ತಾರೆ ಇದು ಆರ್ಓ ಮತ್ತೆ ಇವರು ಡೈರೆಕ್ಟ್ ಆಗಿ ಅವರು ಹತ್ರನೇ ಇಟ್ಕೊಂಡು ಮಾಡ್ತಾರೆ ಮಧ್ಯ ಮಾರಾಟ ನಿಷೇಧ ಇದು ಕೂಡ ನಿನ್ನೆ 13ನೇ ತಾರೀಕು ನೈಟ್ ಇಂದ 16ನೇ ತಾರೀಕು ಬೆಳಗ್ಗೆ 6 ಗಂಟೆ ತನ ಇದೆ ಈಗಾಗಲೇ ಆರ್ಡರ್ ಕೂಡ ಇಶ್ಯೂ ಮಾಡಿದ್ರು ಫ್ರೈಡೇ ಇರ್ತದೆ ಮತ್ತೆ ಈ 144 ಕೂಡ ಜಾರಿಯಲ್ಲಿ ಇರ್ತದೆ ಕಾಸೆಷನ್ ಮಾಡೋದು ಉದಯೋತ್ಸವ ಇದು ಮಾಡೋದು ಅದು ಕೂಡ 16th ಮಾರ್ನಿಂಗ್ ತನಕ ಅದು ನಾಟ್ ಪರ್ಮಿಟೆಡ್ मत एणिके केंद्र सतमुत ये अहितकर घटने नड़यदे मुनचरक क्रम 4000 पोलिस सिब्बंदी आयोजित है एसपीएन शशिकुमार कलबुर्गी जिले ये गंभीर हिंसे प्रकरण आगे रीतल अत्यंत शांतियुत मतदान आगे अदाला सार्वजनिक अभ्यर्थी राजकीय पक्ष ना पोलिस इलाके वत कृतज्ञ अभिनंदने सल्लिसलिक्के माध्यम कूड़ा सेंसिटिव तमगे माहिति बंदाग आ संदर्भ में नमें इमिडियेट कम्युनिकेट सुमार इंपार्टेंट जगह वायलेंस प्रिवेंट मे सहकार तमू कूड़ा अभिनंदने सल्लिसलिक्के मत्ते नाळे ऐनु कौंटिंग डे कौंटिंग डे हिन्नेलेयल्लि ना इवते रोल काल मत डिप्लॉयमेंट कूड़ा टी सी हेदे लेयर थ्री टयर डिप्लॉयमेंट फस्ट टयर सी पी एम एफ सी पी एम एफ अरे सेंट्रल पैरामिलिट्री फोर्सस अब फस्ट लेयर अगर इमीडियेट स्ट्रांग रूम स्ट्रांग रूम मत कौंटिंग प्लेस अदर एंट्रेंस फस्ट ले फस्ट टयर अंत कन्सिडर्ती नेक्स्ट अगर प्रिमेसस सेकेंड लेयर स्टेट आर्म रिसर्व अगर नम्बर डी आर पार्टीसल अद्वे अथवा के एस आर पीड़ोती थर्ड लेयर नम सिविल ऑफिसर्स एंड फोर्स ऑफिसर्स एंड मेन अदान प्रयत्न केस स्ट्रांग रूम हत्र आगे कौंटिंग प्लेस हत्र आगे गुलबर्ग यूनिवर्सिटी प्रिमेसस पेट्रोलिंग आमले टिकेट्स फिक्स्ड टिकेट्स आमले एंट्री गेटल रेस्ट्रिक्शन फैसिलिटेट मे मत यार अनुमति है फैसिलिटेट मे कमु स्वल्प हेवी बंदोबस्त होरतुपड़ी जिलाद्यंत ना नम जिले अधिकारी सिब्बंदी होम गार्डस डी आर पार्टी आमेल के एस आर पी सेंट्रल पैरामिलिट्री फोर्स इलाल सफिशियंट संख्यली लभ्य है अदान उपयोगको ना जिलाद्यंत अच्छा बंदोबस्त ना प्लान मी मत डी सी आर हेदे प्रोहिबिशन इवत ना एर दिन इला अब शांति कापड़े अनुकूल आगते आमले विजयोत्सव अथवा बेरे बेरे रीत संभ्रमाचरण सार्वजनिक स्थल नियंत्रण हेरी 144 ಅನ್ನು ಜಿಲ್ಲಾದ್ಯಂತ ಜಾರಿ ಮಾಡಿದ್ದಾರೆ ಅದನ್ನ ಎಲ್ಲ ಸಾರ್ವಜನಿಕರು ಅಭ್ಯರ್ಥಿಗಳು ರಾಜಕೀಯ ಪಕ್ಷದವರು ಪಾಲನೆ ಮಾಡಬೇಕು ಅಂತ ಮೂಲಕ ನಾನು ಕೋರ್ಕೊಳ್ತೀನಿ ಚುನಾವಣೆ ನಂತರ ಕೂಡ ಎಲ್ಲೂ ಯಾವುದೇ ಗಂಭೀರವಾದಂತ ಹೊಡೆದಾಟದ ಅಥವಾ ಗಲಭೆ ಯಾವುದೇ ಪ್ರಕರಣಗಳು ಘಟನೆಗಳು ನಡೆದಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ಚುನಾವಣೋತ್ತರ ಮತ್ತು ಕೌಂಟಿಂಗ್ ನಂತರ ಕೂಡ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ಸಹಕರಿಸುತ್ತಾರೆ ಅಂತ ಈ ಮೂಲಕ ನಾನು ಅದನ್ನು टोटलू तम गए नम जिले सुमार 2000 अधिकारी सिबंदी सुमार 750 हेच्चू होम गार्ड्स ना उपयोगस्ता आमले के एस आर पी यूजा सुमार 9 स्ट्राइकिंग फोर्सस् के एस आर पी यूजी सुमार 4 सी पी एम एफ ना नमल डेप्यूट मूजी इतना होरतुपड़ी इन होम गार्ड हेचरिया ना वर्गे केदी अ सदर्भली सुमार चुनाव दिन ना नम कंप्लीट 2384 पोलिंग बूथ सुमार 6000 सिबंदिया उपयोगी अधिकारी सिबंदी सो सेंट्रल पैरामिलिट्री फोर्स अल 19 स्ट्राइकिंग फोर्सस अदान डी इंडक्षन आगे आर एस अब सद्य 4 नमल ಬೇರೆ ಬೇರೆ ಒಂದು ಐಟಿಬಿಪಿ ಇದೆ ಒಂದು ಸಿಆರ್ಪಿ ಇದೆ ಒಂದು ಆರ್ಎಎಸ್ ಇದೆ ಆ ಥರ ಒಟ್ಟು ಅದನ್ನು ಹೊರತುಪಡಿಸಿದರೆ ಸುಮಾರು 4000 ಜನ ಅಧಿಕಾರಿ ಸಿಬ್ಬಂದಿಗಳನ್ನು ಮತ್ತು ಸ್ಟ್ರೈಕಿಂಗ್ ಫೋರ್ಸ್ ಅನ್ನು ಒಳಗೊಂಡಂತ ಒಂದು ಬಂದೋಬಸ್ತನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೈಗೊಂಡಿದ್ದೇವೆ
ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕ, ಆಳಂದ ರೋಡ್, ಕಲಬುರಗಿ.